ಹಲೋ ವೀಕ್ಷಕರೇ, ನಮಸ್ಕಾರ. ಇಲ್ಲಿ ನೋಡಿ, ನಾನು ಚಿಕನ್ ನಗೆಟ್ಸ್ ಮನೆಯಲ್ಲೇ ಮಾಡಿದ್ದೀನಿ. ತುಂಬ ಸುಲಭವಾಗಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ಬನ್ನಿ, ಇದು ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, ನಾನು ಚಿಕನ್ ನಗೆಟ್ಸ್ ಮಾಡೋಕ್ಕೆ 400 grams ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಪೀಸಾಗಿ ಕಟ್ ಮಾಡಬೇಕು. ಆಮೇಲೆ ವೆನಿಗರ್ 1/2 tablespoon ಬೇಕಾಗುತ್ತೆ. ಪೆಪ್ಪರ್ 1 full tablespoon ಇಲ್ಲ 3/4 tablespoon ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಆರಿಗಾನೋ ಬೇಕಾಗುತ್ತೆ. ಮಿಕ್ಸ್ಡ್ ಹೆರ್ಬ್ಸ್ ಅಂತ ಸಿಗುತ್ತೆ, ಎಲ್ಲ ಇವಾಗ ಎಲ್ಲ ಚಿಕ್ಕ ಚಿಕ್ಕ ಸ್ಟೋರ್ಸಲ್ಲೆಲ್ಲ ಸಿಗ್ತಿದೆ ಇವಾಗ. ಇದು ಮೈದಾ, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ತಗೋಬೇಕು. ಆಮೇಲೆ ಚಿಲ್ಲಿ ಪೌಡರ್ನ ನಾನಿಲ್ಲಿ 1/2 tablespoonಗಿಂತ ಕಡಿಮೆನೇ ತೊಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ. ಇದು ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 1 ಮೊಟ್ಟೆನೂ ಬೇಕಾಗುತ್ತೆ ಇದಕ್ಕೆ. ಇಲ್ಲಿ ನಾನು ಸಾಲ್ಟ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು, ಚಿಕನ್ನ. ಈ ಚಿಕನ್ಗೆ ಇವಾಗ ನಾವು 1/2 tablespoon ವೆನಿಗರ್ ಹಾಕ್ತಿದ್ದೀವಿ. ಈ ವೆನಿಗರ್ ಹಾಕೋದ್ರಿಂದ ಚಿಕನ್ ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ನಾರ್ಮಲ್ ಚಿಕನ್ ನಾವು ಏನು ಯೂಸ್ ಮಾಡ್ತೀವಿ ಅದಕ್ಕಿಂತ ಇದು ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನಗೆಟ್ಸ್ಗೆ ನಮ್ಗೆ ಒಳಗಡೆ ಸಾಫ್ಟಾಗಿ ಚಿಕನ್ ಇದ್ರೇ ನಗೆಟ್ಸ್ಗೆ ಟೇಸ್ಟು. ಸೊ ಅದಕ್ಕೆ ನಾವು ಈ 2 tablespoon ವೆನಿಗರ್ ಮತ್ತು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. 1/4 cupನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಗೆ 1 hour ಬಿಡಬೇಕು. ಈಚೆನೇ ಇಟ್ಟರೂ ಪರವಾಗಿಲ್ಲ, ಇಲ್ಲ ಫ್ರಿಡ್ಜಲ್ಲಿ ಇಟ್ಟರೂ ಪರವಾಗಿಲ್ಲ. 1 hour ನಾವು ಹೀಗೆ ಬಿಡಬೇಕು. ಇದನ್ನು 1 plateನ ಕ್ಲೋಸ್ ಮಾಡಿಬಿಟ್ಟು 1 hour ಆದಮೇಲೆ ನಾವು ಇದನ್ನು ಓಪನ್ ಮಾಡೋಣ. ನೋಡಿ, 1 hour ಆಗಿದೆ. 1 hour ಆದಮೇಲೆ ಇದರಲ್ಲಿರೋ ನೀರೆಲ್ಲ ಸ್ವಲ್ಪ ಲೈಟಾಗಿ ಸ್ವೀಜ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಬೇಕು. ನಾವು ಸ್ವೀಜ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ನ, ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ನಾವು ಇಲ್ಲಿ ನಾನು ಮೈದಾ ಹಾಕ್ಕೊತಿದ್ದೀನಿ. 1/2 tablespoon ಅಷ್ಟು ಸಾಕು. ಕಾರ್ನ್ಫ್ಲೋರು ಅಷ್ಟೇ, 1/2 tablespoon ಅಷ್ಟು ಸಾಕು. ಆಮೇಲೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವು ಆಲ್ರೆಡಿ ಸ್ವಲ್ಪ ಮ್ಯಾರಿನೇಟಿಂಗ್ ಹಾಕ್ಕೊಂಡಿದ್ದೀವಲ್ಲ, ಸೊ ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇವಾಗ ಪೆಪ್ಪರ್ ಹಾಕ್ತಿದ್ದೀನಿ. ಪೆಪ್ಪರು ಅಷ್ಟೇ, 1/2 tablespoon ಅಷ್ಟು ಹಾಕ್ತಿದ್ದೀನಿ ನಾನು. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಆರಿಗಾನೋ ತೊಗೊಂಡಿದ್ದೀನಿ. ಆರಿಗಾನೋ 1/2 tablespoon ಅಷ್ಟು ಹಾಕ್ಕೊತಿದ್ದೀನಿ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಇದು. ಸೊ ಇದು ನಿಮಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ ಮಿಕ್ಸ್ಡ್ ಹೆರ್ಬ್ಸ್ ಅಂತ ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ 1/2 tablespoon ಅಷ್ಟು ಹಾಕ್ಕೊತಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಈಸಿಯಾಗಿ ಅವೈಲಬಲ್ ಇದೆ ಇದು. ಆಮೇಲೆ ಚಿಲ್ಲಿ ಪೌಡರ್ ನೋಡಿ, ನಾನು 1/4 teaspoon ಅಷ್ಟು ಹಾಕ್ಕೊತಿದ್ದೀನಿ. ನಿಮ್ಮ ಖಾರ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಕ್ಕಳು ತಿನ್ನಬೇಕಂದ್ರೆ ಸ್ವಲ್ಪ ಈ ರೀತಿ ಹಾಕ್ಕೊಂಡ್ರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಆಗುತ್ತೆ. ನೋಡಿ, ನಾವು ಹಾಕಿರೋ ಸ್ಪೈಸಸ್ಸು, ಈ ಹೆರ್ಬ್ಸು ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಸೇರಬೇಕು. ಆವಾಗೇ ನಮ್ಮ ಚಿಕನ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಮೈದಾ, ಕಾರ್ನ್ಫ್ಲೋರ್ ಎಲ್ಲನೂ ಈ ಚಿಕನ್ಗೆ ಚೆನ್ನಾಗಿ ಇಟ್ಕೋಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾವು ಸಿಮ್ಮಲ್ಲಿ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಈ ಎಗ್ನ ಹೊಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎಗ್ನ. ನೋಡಿ, ಈ ರೀತಿ ಚೆನ್ನಾಗಿ ನೊರೆ ನೊರೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾವು ಚಿಕನ್ಗೆ ಎಲ್ಲ ಸ್ಪೈಸಸ್ಸು, ಮೈದಾ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ, ಇದಕ್ಕೆ ನಾನೇನು ನೀರೇ ಸೇರಿಸಿಲ್ಲ. ಆ ಚಿಕನಲ್ಲಿರೋ ವೆಟ್ನೆಸ್ಸೇ ಆ ರೀತಿ ಆಗಿದೆ. ಆ ಚಿಕನ್ನ ತೊಗೊಂಡು ಎಗ್ ಬೀಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಡಿಪ್ ಮಾಡಿ, ಈ ಬ್ರೆಡ್ ಕ್ರಮ್ಸ್ ಎಲ್ಲ ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ, ಇನ್ನೊಂದು ತೋರಿಸ್ತೀನಿ. ಫಸ್ಟ್ ನಾವು ಎಲ್ಲ ಸ್ಪೈಸಸ್ ಹಾಕ್ಕೊಂಡಿರೋ ಚಿಕನ್ನು ತೊಗೊಂಡು ಎಗ್ಗಲ್ಲಿ ಡಿಪ್ ಮಾಡಿ ಅದಾದಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿರೋದೆಲ್ಲನೂ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಅದಾದಮೇಲೆ ನಾವು ಎಣ್ಣೆಗೆ ಸ್ವಲ್ಪ ಸಿಮ್ಕ್ಕಿಂತ ಸ್ವಲ್ಪ ಮೇಲೆ ಇರೋ ಥರ ನೋಡ್ಕೊಳ್ಳಿ. ನಾವು ಸ್ವಲ್ಪ ಹೈ ಫ್ಲೇಮಲ್ಲಿಟ್ರೆ ಏನಾಗುತ್ತೆ ಅಂದರೆ ಬೇಗ ಬ್ರೌನ್ ಇಲ್ಲ ಡಾರ್ಕ್ ಬ್ರೌನ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು, ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ.
ನೋಡಿ 6 to 7 minutes ಆದಮೇಲೆ ಈ ರೀತಿ ಆಗಿದೆ. ದಯವಿಟ್ಟು ನೀವು ಸಿಮ್ಕ್ಕಿಂತ ಸ್ವಲ್ಪ ಹೈ, ಮೀಡಿಯಮ್ಕ್ಕಿಂತ ಸ್ವಲ್ಪ ಲೋ ಆ ರೀತಿ ನೀವು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಮನೇಲಿ ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಇವಾಗ ನನ್ನ ಮಗಳನ್ನ ಕೇಳ್ತೀನಿ ಇದು ಹೆಂಗಿತ್ತು ಅಂತ. ಗೋಲ್ಡಿ, ನಾನು ನಗೆಟ್ಸ್ ಮಾಡಿದ್ದೆಲ್ಲ ಅದು ಹೆಂಗಿತ್ತಮ್ಮ? ತುಂಬ ಟೇಸ್ಟಿಯಾಗಿತ್ತು ಮಮ್ಮಿ, ಅಂಗಡಿಯಲ್ಲಿ ಕೊಡ್ತಾರಲ್ವಾ ಆ ರೀತಿ ಇತ್ತು. ನಿಮ್ಮ ಮನೆಯಲ್ಲೇನಾದರೂ ಮಕ್ಕಳಿದ್ರೆ ಪ್ಲೀಸ್ ಆ ರೆಸಿಪಿನ ಟ್ರೈ ಮಾಡಿ. ನೋಡಿದ್ರಲ್ಲ, ನಿಜ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಬಿಸಿ ಬಿಸಿ ಕೊಟ್ಟರೆ ಸಾಸ್ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ನೋಡಿದ್ರಲ್ಲ ನಗೆಟ್ಸ್ ಮಾಡೋದು ಎಷ್ಟು ಈಸಿ ಅಂತ. ದಯವಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.